ಸ್ಪೀಶಿಯಸ್ ಆಗಿ ಕಾಣಿಸ್ತಾ ಇದೀರಾ ಟೈಟಲ್ ಹೇಳೋ ಪ್ರಕಾರ ಈ ಕಡೆ ಇರೋಷ್ಟೇ ಸೂಪರ್ ಅಂತಾರೆ ಗುರುಗುದ್ದಿಸ್ತಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೂಪರ್ ಥ್ಯಾಂಕ್ ಯು ಓಕೆ ರೋನಿ ದ ಹಂಟರ್ ಏನಪ್ಪ ಇದು ಅಂತ ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಆಡಿಯೋ ಮತ್ತು ಟ್ರೇಲರ್ ಲಾಂಚ್ ಗೆ ಸ್ವಾಗತ ಸುಸ್ವಾಗತ ಬರ್ಲಿ ಜೋರದ ಚಪ್ಪಾಳೆ ಆಕ್ಚುಲಿ ಈ ಮೂರು ಬಗ್ಗೆ ಹೇಳ್ಬೇಕಂದ್ರೆ ಪುಡಿಸ ರಮೇಶ್ ಅವರು ಪವನ್ ಕುಮಾರ್ ಅವರು ಅವ್ರ ಎಷ್ಟು ಸಪೋರ್ಟ್ ನಮ್ಮ ಡೈರೆಕ್ಟರ್ ಕಿರಣ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಅದೇ ತರ ನಮ್ಮ ಧರ್ಮ ಕಿತ್ತಿದ್ದಾರೆ ಅವರು ಎಷ್ಟು ಆಕ್ಟ್ ಮಾಡಿದ್ದಾರೆ ಅಂದ್ರೆ ಕಿರಣ್ ಏನ್ ಹೇಳಿದ್ರೆ ಅದೇ ಕೇಳ್ತಾರೆ ಒಂದು ಸಾಟು ಚೇಂಜ್ ಮಾಡಿದ್ರೆ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೀನಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಕ್ಟರ್ ಹೀರೋಯಿನ್ ಹೊಸ ಪಟ್ಟಿದ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿ ಬಂದಿದೆ ಈ ಫಿಲಿಂ ಚೆನ್ನಾಗಿ ಬರ್ಬೇಕಂದ್ರೆ ರಾಯ ದೇವಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಧನ್ಯವಾದಗಳು ನಮಸ್ಕಾರ ಒಂದು ಭಾಷಾಮೂರ್ತಿ ಕ್ರಿಯೇಷನ್ಸ್ ಭಾಷಾಮೂರ್ತಿ ಅಂತಂದ್ರೆ ಇಟ್ಸ್ ಅ ಫ್ಯಾಷನ್ ಅಂತ ಅಂದ್ಬಿಟ್ಟು ಅಲ್ಲ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಲ್ಲೋಟಿ ಭಾಷಾಮೂರ್ತಿ ಅಂತ ಅಂದ್ಬಿಟ್ಟು ದೈವದ ಒಂದು ದೈವ ಸೊ ಹಾಗಾಗಿ ಅದರದ್ದು ಕ್ರಿಯೇಷನ್ಸ್ ಅಲ್ಲೇ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆವು ಸೊ ತುಳುವಲ್ಲಿ ಒಂದು ಏನ್ ಹೇಳ್ತಾರೆ ಅಂದ್ರೆ ಎಡ್ಡೆ ಅವಳು ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಎಲ್ಲ ಪುಟ್ಟಿ ಕಾರ್ಯ ಮತ್ತೆ ನಿಮ್ಮ ಶ್ರಮ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತಂದ ಅದರ ಭಾಷಾಮೂರ್ತಿನ ಕೇಳ್ಕೊಂತ ತಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಯಾಕಂದ್ರೆ ಯಾವಾಗ್ಲೂ ವೇದರ್ ಇಸ್ ಎ ಎಕ್ಸ್ಪೀರಿಯನ್ಸ್ ಮತ್ತೆ ಬರುತ್ತೆ ವೇದರ್ ಇಸ್ ಎ ಹಾರ್ಡ್ ವರ್ಕ್ ನಿಮ್ಮ ಹಾರ್ಡ್ ವರ್ಕ್ ನಾನು ತುಂಬಾ ನೋಡಿದ್ದೀನಿ ಆಲ್ರೆಡಿ ಸೊ ಆಲ್ರೆಡಿ ಅಶೋಕ್ ಅವ್ರು ನನಗೆ ತುಂಬಾ ಆತ್ಮೀಯರಾದ್ರಿಂದ ಈ ವಾಸ್ ಕೀಪ್ ಆನ್ ನನಗೆ ಪೋಸ್ಟ್ ಮಾಡ್ತಾರೆ ಇದು ಸೊ ಸಾರಿ ಶೂಟಿಂಗ್ ಬರ್ಲಿಕ್ಕೆ ಆಗಿರ್ಲಿಲ್ಲ ಸ್ವಲ್ಪ ಬಿಸಿ ಸೊ ಹಾರ್ಡ್ ವರ್ಕ್ ನಿಮ್ದು ಇದೆ ಸೊ ಡೆಫಿನೆಟ್ಲಿ ಇಟ್ ವುಡ್ ಬಿ ಎ ಚಾಂಪಿಯನ್ ಥ್ಯಾಂಕ್ ಯು ಒನ್ಸ್ ಮೋರ್ ಐತೆ ಎಲ್ಲರಿಗೂ ನಮಸ್ಕಾರ ನನ್ನ ಸೆಷನ್ ಇದೆ ಫಿಲ್ಮ್ ಕಾನ್ಸರ್ಟ್ ಅಷ್ಟೇ ಆ್ಯಂಡ್ ಟುಡೇ ಇನ್ವೈಟೆಡ್ ಹಿಯರ್ ಟು ಫಾರ್ ದ ಆಡಿಯೋ ಆಡಿಯೋ ಅಂಡ್ ಡೈರೆಕ್ಟ್ ಲಾಂಚ್ ಆಫ್ ದಿಸ್ ಫಿಲ್ಮ್ ಐ ನೋ ಬೀಂಗ್ ಎ ಡೈರೆಕ್ಟರ್ ಹೌ ಡಿಫಿಕಲ್ಟ್ ಇಸ್ ಟು ಮೇಕ್ ಎ ಫಿಲ್ಮ್ being myself as a kind of, you know, deputy director. So I wish entire team of this Roni a great success. I wish this film will run for 100 days and all these things. I wish you good luck. Thank you. Namaste. Puteyoda anta advocate and social activist plus kaanoonu astra anta ondu cinema maatta idini producer kuda. Adallo Roni cinema bagge helbeku andre aatmiyarada ತಿಲಕ್ ಅವರಿದ್ದಾರೆ ನಮ್ಮ ಕೀರ್ತಿ ಅವರ ಕೀರ್ತಿ ಅವರಿದ್ದಾರೆ ಸಿನಿಮಾ ಬಗ್ಗೆ ಈ ತಾನೇ ಮಾತಾಡ್ತಾ ಇದ್ದೆ ಏನು ಸಿನಿಮಾ ಎಲ್ಲ ಹೇಗೆ ಮಾಡಿದಿರಾ ಅಂತ ಅದಕ್ಕೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಆ ನಾಯಿನ ಹಾಕೊಂಡು ಫಿಲಮ್ ಮಾಡದಿದೆಯಲ್ಲ ತುಂಬಾ ಕಷ್ಟ ಪಡೋದ್ರ ಅದರಲ್ಲೂ ತುಂಬಾ ಸುಂದರವಾಗಿ ಬಂದಿದೆ ಅದು ಇವಾಗ ತಾನೇ ಹೇಳ್ತಾ ಇದ್ರು ಎಷ್ಟು ಕಷ್ಟಪಟ್ಟು ಸಿನಿಮಾವನ್ನ ಮಾಡಿದೀವಿ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ನೋಡ್ಲೇಬೇಕು ಅಂತ ಒಂದು ಪ್ರಾಣಿಯನ್ನ ಹಾಕೊಂಡು ಅದರಲ್ಲೂ ನಾವು ತುಂಬಾ ಪ್ರಯತ್ನ ಪಡ್ತಾ ಇರ್ತೀವಿ ಸಿನಿಮಾವನ್ನ ಮಾಡುವಾಗ ನಮ್ಮ ಆರ್ಟಿಸ್ಟ್ ಗಳಿಗೆ ಏಳಿ ಏಳಿ ಮಾಡಿಸಿ ಎಷ್ಟೇ ತಲೆ ಕೇಳಿ ಗೊಬ್ಬರ ಆಗ್ಬಿಡುತ್ತೆ ಅಂತದ್ರಲ್ಲಿ ಒಂದು ಆ ಮೂಕ ಪ್ರಾಣಿ ಒಂದು ನಾಯನ್ನ ಹಾಕೊಂಡು ಸಿನಿಮಾ ಮಾಡೋದು ಡೈರೆಕ್ಟರ್ಗಳಿಗೆ ಒಂದು ದೊಡ್ಡ ಕಲೆ ಬಿಡಿಯೋದು ವಿಶ್ ವಿಶ್ ಆಫ್ ಸಕ್ಸಸ್ ತುಂಬಾ ಒಳ್ಳೇದಾಗಲಿ ಎಲ್ಲ ನಟರಿಗೂ ನಿರ್ಮಾಪಕರಿಗೂ ಎಲ್ಲರಿಗೂ ಶುಭವನ್ನ ಸಂದೇಶವನ್ನ ಕೊಡ್ತೀನಿ ಕರ್ನಾಟಕದಲ್ಲಿ ಅದರಲ್ಲೂ ಈಗೀಗ ತುಂಬಾ ಸದಭಿವೃದ್ಧಿಯ ಚಿತ್ರಗಳು ಅಂತ ಏನು ಕಂಡು ಬರ್ತದೆ ಜನ ತುಂಬಾ ಚೆನ್ನಾಗಿ ರಿಸೀವ್ ಅನ್ನ ಮಾಡ್ತಿದ್ದಾರೆ ಎಲ್ಲ ಒಳ್ಳೊಳ್ಳೆ ಚಲನಚಿತ್ರಗಳನ್ನ ಜನ ರಿಸೀವ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಕಲಾವಿದರಿಗೂ ತುಂಬಾ ಒಳ್ಳೆ ಬೆಲೆ ಕೊಡ್ತಿದ್ದಾರೆ ಹಾಗಾಗಿ ಕನ್ನಡ ನಾಡಿನ ಜನ ಈ ಒಂದು ಸಿನಿಮಾವನ್ನ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರೂ ನಮಸ್ಕಾರ ಮಾಧ್ಯಮ ಮಿತ್ರರು ಹಾಗೂ ನನ್ನ ಸ್ನೇಹಿತರು ಎಲ್ಲ ಇವತ್ತು ಟ್ರೈಲರ್ ಲಾಂಚ್ ಮತ್ತು ಆಡಿಯೋ ಲಾಂಚ್ ಬಂದಿದ್ದೀರಾ ಸೊ ಎಲ್ರಿಗೂ ಸ್ವಾಗತ
सेंटर बनने हंगे रोनी ट्रेलर लाँच आगे नेक्स्ट मंथ सिनेमा रिलीज आता है सो ओंदु हैप्पी मोमेंट नमगेल्ल सो रोनी स्टार्ट माडुवाग तुम्बा ಕಷ್ಟವಾಯಿತು ಅಷ್ಟೇ ಇಷ್ಟವೂ ಆಯಿತು ಯಾಕಂದ್ರೆ ನಮ್ಮನ್ನು ನಂಬಿಬಿಟ್ಟು ನಾನು ಫಸ್ಟ್ ಆಫ್ ಆಲ್ ರಮೇಶ್ ಸರ್ ಮತ್ತು ಪವನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಮುಂಬೈಯಿಂದ ಬಂದು ಇಲ್ಲಿ ನಮ್ಮ ಕಥೆನ ಕೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾರಂದ್ರೆ ಅದು ನಮಗೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ಏನಂದ್ರೆ ನಮಗೆ ಅಶೋಕ್ ಅವರು ಇದನ್ನು ಅವ್ರನ್ನ ಪರಿಚಯ ಮಾಡಿಸಿ ಈ ಪ್ರಾಜೆಕ್ಟ್ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀವಿ ಸೊ ಹಂಗೆ ಸ್ಟಾರ್ಟ್ ಆಗ್ತಾ 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 ಮುಗ್ದಿದ್ದು ಗೊತ್ತಾಗಲಿಲ್ಲ ಈಗ ರಿಲೀಸ್ ಬಂದಿದೆ ಸೊ ಹಾಗಾಗಿ ಎಲ್ಲರೂ ನಮ್ಮ ಸಿನಿಮಾನ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಬನ್ನಿ ಸಿನಿಮಾನ ನೋಡಿ ಯಾಕಂದ್ರೆ ಒಂದು ಬೇರೆ ಕಂಟೆಂಟ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ಈ ಸಿನಿಮಾನ ಎಲ್ಲ ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಬೇರೆ ಜನರಲ್ಲಿ ಟ್ರೈ ಮಾಡೋಣ ಅಂತ ರೂಢಿ ಮಾಡಿದ್ದೀವಿ ಸೊ ನೋಡೋಣ ಜನಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅದ್ರ ಮೇಲೆ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಸೊ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ರೋನಿಯಲ್ಲಿ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಇದೆ ಸರ್ ಕೊನೆಗೆ ಒಂದು ಟ್ವಿಸ್ಟ್ ಇದೆ ಸರ್ ಅಂದ್ರೆ ಯಾರಿಗೆ ಈ ಸಿನಿಮಾ ರೋನಿ ಅಂತ ನಾವು ಸಿನಿಮಾದಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ ಸರ್ ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಸುಮಾರು ಬಂದಿದೆ ನಿಮ್ಮ ಸಿನಿಮಾ ಆ ಸಿನಿಮಾದಲ್ಲಿ ಏನು ವಿಭಿನ್ನವಾಗಿ ಇರುತ್ತೆ ವಿಭಿನ್ನವಾಗಿ ಏನಿದೆ ಅಂತಂದ್ರೆ ಒಂದು ರಿಚೆಸ್ಟ್ ಹುಡುಗಿ ಸರ್ ಒಂದು ರಿಚೆಸ್ಟ್ ಹುಡುಗಿ ಮನೆಯಲ್ಲಿ ಒಂದು 30 ಕೋಟಿ ದುಡ್ಡು ದರೋಡಿ ಆಗುತ್ತೆ ದರೋಡಿ ಆದ್ಮೇಲೆ ಕೆಲವೊಂದು ಕೊಲೆಗಳು ನಡೆಯುತ್ತೆ ಸೊ ಕೊಲೆ ನಡೆಯುವಾಗ ಆ ಮನೆಯಲ್ಲಿ ಒಂದು ನಾಯಿ ಇರುತ್ತೆ ಆ ನಾಯಿನ ಕೊಲೆಗಳನ್ನ ಯಾವ ರೀತಿ ಭೇದಿಸುತ್ತೆ ಅನ್ನೋದೇ ಈ ಸಿನಿಮಾ ಸಬ್ಜೆಕ್ಟ್ ಸರ್ ಇದೆ ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಲೆ ಮಾಡಿದವರು ಯಾರು ಆ ಕೊಲೆಗೆ ಕಾರಣ ಏನು ಅದನ್ನೆಲ್ಲ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡ್ತೀವಿ ಸರ್ ವೇದಿಕೆ ಮನೆಯ ಎಲ್ಲ ಗಣ್ಯರಿಗೂ ನಮಸ್ಕಾರ ರಾಣಿ ಚಿತ್ರತಂಡ ಆಲ್ಮೋಸ್ಟ್ ನಾವೆಲ್ಲ ಪ್ಲಸ್ ಕಮಾಂಡ್ ಅವ್ರು ಬಂದೇ ಇರೋದು ಅವರು ವೆಲ್ಕಮ್ ಟು ಆ ಟೀಮ್ ಆ್ಯಂಡ್ ಖುಷಿ ಆಗ್ತದೆ ಯಾಕಂದರೆ ನನಗೆ ಒಂದು ರಾಣಿ ಸಿನಿಮಾ ಒಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ಇಮೇಜ್ ಚೇಂಜ್ ಅನ್ನೋ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಡೈರೆಕ್ಟರ್ ಕಿರಣ್ ಸರ್ ಅವರು ಫಸ್ಟ್ ಟೈಮ್ ನಿಮಗೆ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇತ್ತೀಚಿಗೆ ನಾನು ಇದಕ್ಕಿಂತ ಮುಂಚೆ ಮಾಡ್ತಾ ಇದ್ದ ಸಿನಿಮಾಗಲಿ ಬರೀ ಆ್ಯಕ್ಷನ್ ಆಟಗಳ ಆ್ಯಕ್ಷನ್ ಇಲ್ಲ ಅಂದರೆ ಲವ್ ಸ್ಟೋರೀಸ್ ಈ ಥರ ಒಂದು ಬೇಸ್ ಸಿನಿಮಾಗಳು ಮಾಡ್ತಿದೆ ಸೊ ಇದರಲ್ಲಿ ಬಂದು ಕ್ರೈಮ್ ಥ್ರಿಲ್ಲರು ಆ್ಯಂಡ್ ಫಸ್ಟ್ ಟೈಮ್ ಒಂದು ಕಂಪ್ಲೀಟ್ ಮೆಚ್ಯೂರ್ಡ್ ಪಾತ್ರ ಅಂತಲೇ ಹೇಳ್ಬೋದು ಒಂದು ರಾ ಏಜೆಂಟ್ ಆಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ರಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ರಮೇಶ್ ಅವರು ಹಾಗೂ ಪವನ್ ಸರ್ ಧರ್ಮ್ ಸರ್ ಪ್ರತಿಯೊಬ್ಬರು ಸಿನಿಮಾ ಏನೇನು ಬೇಕು ಎಲ್ಲ ಒಂಥರ ಕಾಂಪ್ರಮೈಸ್ ಮಾಡಿದೆ ಮೇಕಿಂಗ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ಇದ್ದು ಈ ಸಿನಿಮಾನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಆಕಾಶ್ ಅವರು ಐ ಶುಡ್ ರಿಯಲಿ ಥ್ಯಾಂಕ್ ಯು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಆಮೇಲೆ ಸಾಂಗ್ಸ್ ಆಗಿರ್ಬೋದು ಸೊ ಇವಾಗ ಆ್ಯಕ್ಚುಲಿ ನಾನು ಇವಾಗ ಟೈಟಲ್ ಟ್ರ್ಯಾಕ್ ಇವಾಗ ಕೇಳ್ತಾ ಇದ್ದೆ ಸೊ ತುಂಬ ಇಷ್ಟ ಆಯಿತು ಆ್ಯಂಡ್ ಮೇಕಿಂಗು ತುಂಬ ಚೆನ್ನಾಗಿದೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತಿಲಕ್ ಸೊ ಅವಾಗ ಅನೌನ್ಸ್ ಮಾಡಿದಾಗ ಖಳನಾಯಕ ಪಾತ್ರ ಮಾಡ್ತಾರಂತೆ ಅದ್ರಲ್ಲಿ ಆ್ಯಕ್ಚುಲಿ ತಪ್ಪು ಅದು ಈಸ್ ಆಲ್ಸೋ ಪ್ಲೇ ಮಾಡ್ ಲೀಡ್ ಆಲ್ಮೋಸ್ಟ್ ವಿ ಆರ್ ಪ್ಯಾರಲಲ್ ಟು ಈಚ್ ಅದರ್ ಇನ್ ದ ಸಿನಿಮಾ ಆಪೋಸಿಟ್ ನನ್ನ ಆಪೋಸಿಟ್ ಪ್ಲಸ್ ನನ್ನ ಜೊತೆನೇ ಒಂದು ಈಕ್ವಲ್ ಆಗಿರೋ ಒಂದು ಪಾತ್ರ ಇದ್ರಲ್ಲೂ ಇದೆ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ತುಂಬ ಖುಷಿ ಕೊಡುತ್ತೆ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮಿಬ್ಬರ ಫೈಟ್ ಎಲ್ಲ ಇದೆ ಆ್ಯಂಡ್ ಕುಂಫು ಚಂದ್ರ ಮಾಸ್ಟರ್ ತುಂಬ ಅದ್ಭುತವಾಗಿ ಒಂದು ಇಂಟ್ರೊಡಕ್ಷನ್ ಫೈಟ್ ಆಗಿರ್ಬೋದು ಕ್ಲೈಮ್ಯಾಕ್ಸ್ ಫೈಟ್ ಆಗಿರ್ಬೋದು ಬೇರೆ ಥರನೇ ನಮ್ಮೊಂದು ಪೋರ್ಟ್ರೈ ಮಾಡಿದ್ದಾರೆ ಆ್ಯಂಡ್ ಋತ್ವಿ ಪಾಟೀಲ್ ಅವರು ಮೊದಲನೇ ಸಿನಿಮಾ ಅವರು ಕನ್ನಡದಲ್ಲಿ ಬಾಂಬೆಯಲ್ಲಿ ಇರೋದು ಬಟ್ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಸೊ ಅಲ್ಲೇ ಅವ್ರು ಕೂತಾಗ ಅಲ್ಲಿ ಕೂತ್ಕೊಂಡಾಗ ನನಗೆ ಕೇಳ್ತಾ ಇದ್ರು ಈ ಸಿನಿಮಾ ಆದ್ಮೇಲೆ ನಮ್ಗೆ ಏನಾದ್ರು ಅವಕಾಶ ಸಿಗುತ್ತೆ ಜನ ಇಷ್ಟಪಡ್ತಾರೆ ಅಂತ ಡೆಫಿನೆಟ್ಲಿ ಪೀಪಲ್ ಲೈಕ್ ಯು ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಕರ್ನಾಟಕ ಆ್ಯಂಡ್ ಸೊ ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ವೆರಿ ಸಪೋರ್ಟ್ ಮತ್ತು ಆಗಿರ್ಬೋದು ಶಶಿ ಅಶೋಕ್ ಬಾಲು ಸರ್ ಆ್ಯಂಡ್ ಆಲ್ ಆರ್ ಆರ್ಟಿಸ್ಟ್ ರತನ್ ಸೊ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸಿನಿಮಾ ಬಂದು 6ನೇ ತಾರೀಕು ರಿಲೀಸ್ ಆಗ್ತಾರೆ ಕಮಲ್ ಅವರು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ
ಸೊ ಈಸ್ ಅವ್ರ ತಂದೆಯವರು ನಮ್ಮ ತಂದೆಯವರು ತುಂಬಾ ವರ್ಷ ಪರಿಚಯ ಆಗಿದ್ರು ಮೇಲೆ ತುಂಬಾ ಒಳ್ಳೆ ವರ್ಣ ಅಂತ ಇತ್ತು ನಮ್ಮ ತಂದೆಯವರ ಸಿನಿಮಾ ಎಲ್ಲ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಈಗ ನಮ್ಮ ಸಿನಿಮಾ ಫಸ್ಟ್ ಅಲ್ಲಿ ನಮ್ಮ ಕಂಪೋಸರ್ ಮಾಡ್ತಾರೆ ಸೊ ನಾನು ಕೇಳ್ಕೊಂಡು ಡಿಸ್ಟ್ರಿಬ್ಯೂಟ್ ಹೇಳಿಬಿಟ್ಟು ಒಂದೊಳ್ಳೆ ಪಬ್ಲಿಸಿಟಿ ಮಾಡಿ ಸಿನಿಮಾ ಯಾಕಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದೀವಿ ನಾನು ಹೇಳ್ತೀರಾ ಬಟ್ ಯಾರೊಬ್ಬರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಲೈಕ್ ಟ್ರೈಲರ್ ಟೀಸರ್ ಎಲ್ಲ ನೋಡಾದ್ಮೇಲೆ ಸೊ ಐ ಥಿಂಕ್ ಒಂದು ಪಬ್ಲಿಸಿಟಿ ಅಂತ ಒಂದು ಏನ್ ಹೇಳ್ತೀವಿ ಇವತ್ತು ಜನಕ್ಕೆ ರೀಚ್ ಆಗಬೇಕಂತ ಯಾಕಂದ್ರೆ ಸುಮಾರು ಸಿನಿಮಾ ನಮ್ಗೆ ಏನಾಗುತ್ತೆ ಇತ್ತೀಚೆಗೆ ನನ್ನ ಸಿನಿಮಾ ರಿಲೀಸ್ ಆದಾಗ ಹೆಸರುಗಳೆಲ್ಲ ಇಷ್ಟಪಡಲ್ಲ ಬಟ್ ಎಲ್ಲೋ ಒಂದು ಕಡೆ ರಿಲೀಸ್ ದಿನ ಜನ ಇರಲ್ಲ ಇಲ್ಲ ಇನ್ನೂ ಒಂದು ಕಾರಣ ಅಂತ ಒಂದು ಇದಾಗ್ತಾ ಇರುತ್ತೆ ಸೊ ಜನಗಳೆಲ್ಲ ಜನಕ್ಕೆ ಎಷ್ಟೊಂದು ಜನ ಗೊತ್ತೇ ಇರಲ್ಲ ನನ್ನ ಸಿನಿಮಾ ರಿಲೀಸ್ ಆಗ್ತಿರಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಪ್ಲೇನ್ ಗೇಮು ಎಂತ ನಮ್ಮ ಸಿನಿಮಾ ಏನು ಒಪ್ಪಿಗೆ ತೊಗೊಂಡಿಲ್ಲ ನನಗೆ ಯಾರು ಬರ್ತಿಲ್ಲ ಅದೇ ಒಂಥರ ಮಾತುಕತೆ ನಡೀತಾ ಇರುತ್ತೆ ಅದನ್ನ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರು ಯಾಕಂದ್ರೆ ನನ್ನ ಕಡೆಯಿಂದ ನೀವು ಬೇಕಾದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಯಾರ ಬೇಕಾದ್ರೆ ನೀವು ಕೇಳ್ಬೋದು ಯಾವತ್ತು ಲೇಟ್ ಬರೋದಾಗ್ಲಿ ಇಲ್ಲ ಅವ್ರಿಗೆ ತೊಂದರೆ ಕೊಡೋದಾಗ್ಲಿ ಯಾವತ್ತು ನಮ್ಮ ಕೆಲಸ ಏನಿದೆ ನಾವು ಅಚ್ಚುಕಟ್ಟು ಮಾಡ್ಬಿಡ್ತೀವಿ ಬಟ್ ಇದು ಈ ಪಬ್ಲಿಸಿಟಿ ಅನ್ನೋದು ನನ್ನ ಕೈಯಲ್ಲ ಅವ್ರು ಕರೆದಾಗ ಏನ್ ಬೇಕಾದ್ರೆ ಹೋಗ್ಬೋದು ಯಾವ ಚಾನಲ್ ಬೇಕಾದ್ರೆ ಕುತ್ಕೊಂಡು ಮಾತಾಡ್ಬೋದು ಯಾಕಂದ್ರೆ ಪ್ರತಿಯೊಬ್ಬರು ಚಾನೆಲ್ಸ್ ಅನ್ನು ನಾನು ತುಂಬಾ ವರ್ಷ ಪರಿಚಯ ಇರೋರು ಅವರು ಹೇಳ್ತಾರೆ ಲೈಕ್ ಏನಾದ್ರು ಮಾಡಿದ್ದಮ್ಮ ಹೇಳಿ ಎಲ್ಲ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಹೇಳಿ ಒಂದು ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಒಂದು ನಮ್ಮಂದೇ ಒಂದು ಎಲ್ಲ ಚಾನ್ಸ್ ಅಲ್ಲಿ ಎಲ್ಲರೂ ಗೊತ್ತಿರೋ ಒಂದು ಪ್ಯಾಕೇಜಸ್ ಅಂತ ಇದೆ ಅದೇನು ಮಾಡೋಣ ಸೊ ನೀವು ಬಂದು ಪಬ್ಲಿಸಿಟಿ ಮಾಡಿ ಅಂತ ಬಟ್ ನಿಮ್ ಸಪೋರ್ಟ್ ಸಹ ಇದೆ ಬಟ್ ಅದು ನನ್ ಕೈಯಲ್ಲ ಯಾಕಂದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ತಂದು ಹಾಕಿ ನನ್ನ ಅಷ್ಟೊಂದು ಶಕ್ತಿ ಇಲ್ಲ ಬಟ್ ಆದ್ರೂ ಐ ವಿಲ್ ರಿಕ್ವೆಸ್ಟ್ ದ ಎಂಟೈರ್ ಟೀಮ್ ದ ಪ್ರೊಡಕ್ಷನ್ ಪ್ರತಿಯೊಬ್ಬರು ಯಾಕಂದ್ರೆ ಅಲ್ಲಿಗೆ ನಾವು ಬರುತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಿನಿಮಾಗೆ ಬರೋದು ಅದೇ ಸಿನಿಮಾ ಏನೋ ಕಚ್ಕೊಂಡಿಲ್ಲ ಇಲ್ಲ ಏನೋ ಒಂದು ರೀಚ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಜನ ಬಂದು ನೋಡಿ ಅವ್ರು ಜಡ್ಜ್ ಮಾಡಿ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಸೊ ಇಲ್ಲಿ ನಾನು ನನಗೆ ಒಂದು ಕಾನ್ಫಿಡೆನ್ಸ್ ಇರೋದು ಯಾಕಂದ್ರೆ ನಾನು ಮಾಡಿರೋ ಪ್ರೀವಿಯಸ್ ಸಿನಿಮಾಗಳು ಡೆಫಿನೆಟ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್ ಬಟ್ ಇದರಲ್ಲಿ ಒಂದು ಎಫರ್ಟ್ ಬೇರೆ ತಂದೆ ಇತ್ತು ಯಾಕಂದ್ರೆ ನಮ್ಮ ಡೈರೆಕ್ಟ್ರು ಕಥೆನೂ ಅದೇ ಥರ ಮಾಡ್ಕೊಂಡಿದ್ರು ಆಮೇಲೆ ನಾಗರಾಜ್ ಹೆಂಗಸ್ ಮತ್ತೆ ಕ್ಯಾಮ್ರಾಮನ್ ಪ್ರತಿಯೊಂದು ಫ್ರೇಮ್ ಅನ್ನು ನೀವು ನೋಡ್ತಾ ಇರೋದು ಟ್ರೇಲರ್ ಅಲ್ಲಿ ನಾವು ಏನು ಡಾರ್ಕ್ ಶೇಡ್ ಅಂತ ಏನ್ ಹೇಳ್ತೀವಿ ಬಾಮ್ ಶೇಡ್ ಅಂತ ಏನ್ ಹೇಳ್ತೀವಿ ಸೊ ಅದೆಲ್ಲ ಯೂಸ್ ಮಾಡಿ ಲೈಕ್ ತುಂಬಾ ಚೆನ್ನಾಗಿ ಮಾಡೋಣ ಕ್ರೈಮ್ ಥ್ರಿಲ್ಲರ್ ಮಾಡೋಣ ಅಂತ ಸೊ ಐ ಥಿಂಕ್ ಈ ಸಿನಿಮಾ ರಾಜ್ಯಾದ್ಯಂತ ಸ್ವಲ್ಪ ರೀಚ್ ಆಗ್ಬೇಕು ಅಂಡ್ ಹೋಪ್ಫುಲಿ ಜನ ಈ ಸಿನಿಮಾ ನೋಡಿ ಸದಾ ನಿನ್ನ ಯಾತ್ರ ಒಂದು ಇಷ್ಟಪಟ್ಟು ನನ್ನ ಬೆಂಬಲ ಕೊಡ್ತೀರಾ ಇದೇ ತರ ಈ ಸಿನಿಮಾಗು ಒಂದು ಪ್ರೋತ್ಸಾಹ ಆಶೀರ್ವಾದ ಕೊಡಿ ಯಾಕಂದ್ರೆ ನಾನು ತುಂಬಾ ಕನ್ಸುಗಳು ಕಟ್ಟಿದ್ದೀನಿ ಈ ಸಿನಿಮಾ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಸಿನಿಮಾ ಚೆನ್ನಾಗಿ ಬಂದೈತೆ ಎಲ್ಲೋ ಒಂದ್ ಕಡೆ ಕಾರಣ ಜನತೆ ನಮ್ಗೆ ಕೈ ಇರ್ತಾರೆ ಬಟ್ ಅದಕ್ಕೆ ರೀಚ್ ಆಗಬೇಕಂತ ಒಂದು ಪಬ್ಲಿಸಿಟಿ ಅಂತ ಏನಿದೆ ಅದು ಮಾಡಲೇಬೇಕು ನಾವು ಅಂಡ್ ಆರನೇ ತಾರೀಕು ಸುಮಾರು ಸಿನಿಮಾ ರಿಲೀಸ್ ನಮ್ಮ ಆತ್ಮೀಯ ಗೆಳೆಯ ವಿನೋದ್ ಪ್ರಭಾಕರ್ ಅವ್ರ ಸಿನಿಮಾ ಫೈಟರ್ ರಿಲೀಸ್ ಆಗ್ತದೆ ಅಂಡ್ ನನ್ನ ಇನ್ನೊಬ್ಬ ಆತ್ಮೀಯ ಗೆಳೆಯರಾದ ಚಿರಂಜೀವಿ ಸರ್ಜ ನಮ್ದು ಚಿರಂಜು ತುಂಬಾ ಒಂದು ಅದ್ಭುತವಾದ ಒಂದು ಒಡನಾಟ ಇತ್ತು ಬಟ್ ಒಂದೇನಂದ್ರೆ ಒಂದೇ ಒಂದು ಬೇಜಾರು ಅವತ್ತು ಅವ್ರ ಸಿನಿಮಾ ರಿಲೀಸ್ ಆಗ್ತದೆ ಅಂಡ್ ಅದ್ರ ಜೊತೆ ನಾಲ್ಕೈದು ಸಿನಿಮಾ ಇನ್ಕ್ಲೂಡಿಂಗ್ ನಮ್ದು ರಿಲೀಸ್ ಆಗ್ತದೆ ಬಟ್ ಎಲ್ಲೋ ಒಂದ್ ಕಡೆ ಅದೊಂದು ಚಿರುಗಿ ಅದ ಸ್ಥಾನ ನಾವು ಕೊಡಬೇಕಿತ್ತು ಅದೊಂದು ಗೌರವ ಒಂದಿನ ಬರೀ ಚಿರು ಸಿನಿಮಾ ಓಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನದೊಂದು ಅಭಿಪ್ರಾಯ ಇತ್ತು ಬಟ್ ಅದೇನ ಲೀವ್ ಇಟ್ ಟು ದ ಟೀಮ್ ಅವ್ರಿಗೆ ಒಂದು ಡಿಸಿಷನ್ ತಗೋಣಕ್ಕೆ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಯಾರು ಅವ್ರ ಹೆಸರಲ್ಲಿ ಅವ್ರ ಒಂದು ಕೊಡುವ ಒಂದು ರೆಸ್ಪೆಕ್ಟ್ಗೆ ಅವ್ರ ಫ್ಯಾಮಿಲಿಗೆ ನಾವು ಕೊಡುವಂತ ಒಂದು ಗೌರವ ಚಿರು ಕನ್ನಡ ಚಿತ್ರರಂಗದಲ್ಲಿ ಸಲ್ಲಿಸಿದ ಒಂದು ಸೇವೆಗೆ ನಾವು ಆಕ್ಚುಲಿ ನಮ್ಗೆ ಗೌರವ ಕೊಟ್ಟು ಅಟ್ಲೀಸ್ಟ್ ಎಲ್ಲೋ ಒಂದು ಶೋ ಒಂದು ಒಂದು ಥಿಯೇಟರ್ ಅಲ್ಲಿ ಒಂದು ಓಪನಿಂಗ್ ಶೋ ಎಲ್ಲಾದ್ರೂ ಒಂದು ಅವ್ರಿಗೋಸ್ಕರ ಎಲ್ಲೋ ಒಂದ್ ಕಡೆ ರಿಕ್ವೆಸ್ಟ್ ಬಿಟ್ಕೊಟ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ ನಮ್ ಚಿರು ಸಿನಿಮಾ ಅದು ಸೊ ಎಲ್ಲೋ ನಾವೆಲ್ಲ ಒಂದು 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 ಸಿಗುತ್ತೆ ಲಾಸ್ಟ್ ಟೈಮ್ ಒಂದ್ ಸ್ಕ್ರೀನ್ ಸೊ ಎಲ್ಲೊಂದ್ ಕಡೆ ಅದೊಂದು ನೋಡಿ ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಟೇಕ್ ಒನ್ ಡಿಸಿಷನ್ ಓಕೆ ಅದಕ್ಕೆ ಖಂಡಿತ ನಮ್ಮ ಟೀಮು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಹೆಲ್ಪ್ ಮಾಡ್ತಿದ್ರು ನಮ್ಮ ಕಡೆಯಿಂದ ನಮ್ಮ ಇಡೀ ರಾಣಿ ಚಿತ್ರತಂಡ ಹೋಗ್ಬಿಟ್ಟು ಐ ಥಿಂಕ್ ಚಿರು ಅವ್ರ ಸಿನಿಮಾಗೆ ನಾವು ಒಂದು ಸಪೋರ್ಟ್ ಐ ಮೀನ್ ಹೋಗ್ತೀವಿ ಆಸ್ ಎನ್ ಆಸ್ ಎ ಲವ್ ಅಂಡ್ ಅಫೆಕ್ಷನ್ ಫಾರ್ ಚಿರು ಖಂಡಿತ ಇದೆ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಅದು ಕಂಪ್ಲೀಟ್ ಆಗಿ ಈ ಮಟ್ಟಕ್ಕೆ ಬಂದು ರಿಲೀಸ್ ರೆಡಿ ಆಗಿರೋದು ಸೊ ವೆರಿ ವೆರಿ ಹ್ಯಾಪಿ ನೀವೆಲ್ಲ ಟ್ರೇಲರ್ ನೋಡಿದ್ದೀರಾ ಸಾಂಗ್ಸ್ ನೋಡಿದ್ದೀರಾ ಒಂದು ಡಿಫ್ರೆಂಟ್ ಆಗಿ ಏನು ಟ್ರೈ ಮಾಡಿದ್ದಾರೆ ಡೈರೆಕ್ಟರು ಎರಡನೇ ಸಿನಿಮಾ ಇದು ಒಳ್ಳೇದಾಗಲಿ ಅವ್ರಿಗೆ ಸರ್ ಅಂಡ್ ಇಡೀ ಟೀಮ್ ಅಫ್ಕೋರ್ಸ್ ಅವ್ರು ಹೇಳ್ದಾಗೆ ಬಾಂಬೆಯಿಂದ ಪ್ರೊಡ್ಯೂಸರ್ಸ್ ಬಂದು ಕನ್ನಡ ಸಿನಿಮಾ ಮಾಡೋದಿದೆಯಲ್ಲ ಅದು ನಿಜವಾಗ ನಮ್ಗೆ ಎರಡನೇ ವಿಷಯ ಇಟ್ಸ್ ನಾಟ್ ಈಸಿ
ಆದರೂ ಕನಸನ್ನು ಮಾಡಿದಾರೆ ಹ್ಯಾಟ್ಸ್ ಆಫ್ ಟು ದೆಮ್ ಥ್ಯಾಂಕ್ ಯು ಸರ್ ಧರಮ್ ಜಿ ಇದ್ದಾರೆ ರಮೇಶ್ ಜಿ ಇದ್ದಾರೆ ಆಫ್ ಕೋರ್ಸ್ ಪವನ್ ಜಿ ಇದ್ದಾರೆ ಸೊ ಅವರು ಒಳ್ಳೆಯದಾಗಲಿ ಇನ್ನೂ ಹೆಚ್ಚಾಗಿ ಕನಸನ್ನು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಫ್ ಕೋರ್ಸ್ ಇವತ್ತು ಪೇರ ಲಾಂಚ್ ಆಗಿದೆ ನೀವೆಲ್ಲ ನಮ್ಮ ತೆರೆಯನ್ನು ನೋಡಿದ್ದೀರ ಆಕಾಶ್ ಪರ್ವ ಬಗ್ಗೆ ಹೇಳಬೇಕು ಐ ಥಿಂಕ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಫೈನ್ಸ್ ಆಫ್ ಕನ್ನಡ ಸಿನಿಮಾ ನಾನು ಲಾಸ್ಟ್ ವೀಕ್ ಒಂದು ಸಿನಿಮಾ ನಡೆಸ್ತಾ ಇದ್ರು ಬಂಧ್ವ ಅಂತ ಸೊ ಪ್ರತಿಯೊಬ್ಬರು ಯಾರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಕೇಳ್ತಾ ಇದ್ರು ಸೊ ಇಂಥ ಪ್ರತಿಭೆನ ನಾವು ಉಳಿಸ್ಕೋಬೇಕು ಇಲ್ಲಾಂದ್ರೆ ಏನ್ ಗೊತ್ತಿಲ್ಲ ಯಾವಾಗ ಚೆನ್ನೈ ಹೈದರಾಬಾದ್ ಹೊರಡ್ತಾರೆ ಅಂತ ಸೊ ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ ಒಳ್ಳೆ ಸಿನಿಮಾ ಮಾಡಿ ನಿಮ್ಮಂತ ಟೆಕ್ನಿಷಿಯನ್ಸ್ ಸಪೋರ್ಟ್ ಮಾಡಬೇಕು ಆಫ್ ಕೋರ್ಸ್ ಕ್ಯಾಮ್ರನ್ ಬಂದಿಲ್ಲ ಇರ್ತೀವಿ ಮೀನಸ್ ಅವರು ಆಫ್ ಕೋರ್ಸ್ ಅವ್ರು ಇಟ್ ಈಸ್ ಅ ಗ್ರೇಟ್ ಜಾಬ್ ಎಂಟೈರ್ ಟೀಮ್ ನಮ್ಮ ಅಸೋಸಿಯೇಟ್ಸ್ ಆಗಿರ್ಬೋದು ನಮ್ಮ ಬಾಲಸುಬ್ರಹ್ಮಣ್ಯ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ಈ ಒಳ್ಳೆ ಚಿತ್ರ ಬಂದಾಗ ನೀವೆಲ್ಲ ತೆಗೆದ ಕೆಲಸಬೇಕು ಸೊ ರಾಣಿ ಕೂಡ ಆಗುತ್ತೆ ರಿಲೀಸ್ ಆಗ್ತಾ ಇದೆ ಕಮರ್ಸ್ ಡಿಸ್ಟ್ರಿಬ್ಯೂಟ್ ಮತ್ತೆ ಹೇಳ್ತಾ ಇದ್ರು ಪಬ್ಲಿಸಿಟಿ ಸ್ವಲ್ಪ ಮಾಡಬೇಕಾಗಿತ್ತು ನಮ್ಗೆಲ್ಲ ಕ್ವಶನ್ ಪಬ್ಲಿಸಿಟಿ ಬೇರೆ ಯಾಕೆ ಪಬ್ಲಿಸಿಟಿ ಮಾಡ್ತಾರೆ ಕನ್ನಡ ಸಿನಿಮಾ ರಿಲೀಸ್ ಎಲ್ಲ ಮಾಡ್ತೀವಿ ಒಂಚೂರು ಪಬ್ಲಿಸಿಟಿ ಮಾಡಿ ಪ್ರಮೋಟ್ ಮಾಡಿಸ್ ರಿಲೀಸ್ ಮಾಡೋದಕ್ಕೆ ಗ್ಯಾರಂಟಿ ಇರ್ತಾವೆ ಜನ ತಲುಪು ಕೇಳ್ತಾನೆ ಮಾತಾಡ್ತಾ ಇದ್ವಿ ಬಟ್ ಯಾ ಇಟ್ಸ್ ನಾಟ್ ಇನ್ ಆರ್ ಹ್ಯಾಂಡ್ಸ್ ಬಟ್ ನಮ್ಮ ಪ್ರಯತ್ನ ಯಾವತ್ತೂ ಇರ್ತಾರೆ ನಿಮ್ಮ ಮುಂದೆ ಬಂದು ಆದಷ್ಟು ಸಿನಿಮಾನ ಪ್ರಮೋಟ್ ಮಾಡಲಿಕ್ಕೆ ಸೊ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ರೋಹಿಣಿ ಆಗ್ಲಿಕ್ಕೆ ನಾನು ಒಬ್ಬರಿಂದ ಇಲ್ಲ ಸರ್ ಇದು ನಮ್ಮದೊಂದು ಟೀಮ್ ಇದು ಸೊ ಇವರ ನನ್ನ ಟೀಮ್ ಜೊತೆ ಟ್ರಾವೆಲ್ ಮಾಡಿದವರಂತೆ ಮೇನ್ ನನ್ನ ಧರ್ಮ ಸರ್ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಮಾಡಿರೋದು ಒಂದು ಚಿಕ್ಕ ಸಿನಿಮಾ ಅದಕ್ಕಿಂತ ಮುಂಚೆ ಅದಾದ ನಂತರ ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಅವರು ಓಕೆ ಸರ್ ಡನ್ ಮಾಡೋಣ ಅಂತ ಹೇಳಿದ್ರು ಅವ್ರು ಏನ್ ಮಾಡಿದಾರೆ ಓದ್ಕೊಂತೂ ಕೇಳಿಲ್ಲ ಕತೆ ಕೇಳಿದ ತಕ್ಷಣ ಓಕೆ ಮಾಡೋಣ ಅಂತ ಅಷ್ಟೇ ಹೇಳಿದ್ರು ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ತಿರಕ್ ಸರ್ ಫಸ್ಟ್ ಮೀಟಿಂಗ್ ನಮ್ದು ಸ್ಟಾರ್ ಬಾಕ್ಸ್ ಅಲ್ಲಿ ಸೊ ಅವರು ಏನು ಕೇಳಿಲ್ಲ ಸರ್ ಕತೆ ಹೇಗಿದೆ ಅಂತ ತಕ್ಷಣ ಓ ಚೆನ್ನಾಗಿದೆ ಮಾಡೋಣ ತೋರಿ ಸರ್ ನಾನು ಮಾಡ್ತೀನಿ ನಿಮ್ಮ ಜೊತೆ ಅಂತ ಥ್ಯಾಂಕ್ ಯು ಸರ್ ಪೃಥ್ವಿ ಜಿ ಥ್ಯಾಂಕ್ ಯು ಪಾಪ ಕನ್ನಡ ಬರಲ್ಲ ಅವರಿಗೆ ನಮ್ಮ ಶಶಿ ನಮ್ಮ ಅಸೋಸಿಯೇಟ್ ಒಂದೊಂದು ಕನ್ನಡ ಅಕ್ಷರಗಳನ್ನ ತಿದ್ದಿ ಅವ್ರನ್ನ ಫುಲ್ ಟ್ರೈನ್ ಅಪ್ ಮಾಡಿ ಕನ್ನಡದಲ್ಲಿ ಅವರು ಕನ್ನಡದಲ್ಲಿ ಡಬ್ ಮಾಡ್ಬಿಡಿ ನಮ್ಮ ಆಕಾಶ ಪರ್ವ ಅಂತ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ರು ಸೊ ವರ್ಧನ್ ಅವರು ಅವ್ರ ಜೊತೆ ನಂದು ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ರಿಲೀಸ್ ಆಗಲಿಲ್ಲ ಬಟ್ ಈ ಸಿನಿಮಾ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು ರತನ್ ಅಂತ ಹೇಳಿ ಅವರು ಅವ್ರ ಸಿನಿಮಾ ಎರಡನೇ ಸಿನಿಮಾ ಅವ್ರ ಜೊತೆ ನಾನು ಮಾಡ್ತಾ ಇರೋದು ಸೊ ಕಿಶೋರ್ ಅಂತ ಹೇಳಿ ಸರ್ ಡಿ ಎನ್ ಕಮ್ಯುನಿಸ್ಟ್ ಅವರು ಈಗ ಏನ್ ನೋಡಿದೆ ನಮ್ಮ ಔಟ್ಪುಟ್ ಫೈನಲ್ ಔಟ್ಪುಟ್ ಅದು ಅವರೇ ಮಾಡಿದ್ದು ನೀಟಾಗಿ ತುಂಬಾ ಚೆನ್ನಾಗಿ ಯಾವ ಟೋನ್ ಬೇಕು ಅಂತ ಅದೇ ಟೋನ್ ತಕ್ಕಂಗೆ ನಮ್ಮ ಇವರು ಡಿ ಎನ್ ಮಾಡ್ಕೊಡ್ತಾ ಇದ್ರು ನನ್ನ ಟೀಮು ಮುತ್ತು ಆಮೇಲೆ ನಮ್ಮ ಶಶಿ ಅವ್ರು ಯಾವಾಗ್ಲೂ ನಾನು ಇಲ್ಲ ಅಂತಂದ್ರೂ ಕೂಡ ಅವ್ರು ಕ್ಯಾರಿ ಓವರ್ ಮಾಡುವ ಅಂತ ಎಲ್ಲ ಸ್ಕ್ರಿಪ್ಟ್ ಅವ್ರ ಕೈಯಲ್ಲಿ ಓಡಾಡಿತ್ತು ಸ್ಪೆಷಲಿ ನಮ್ಮ ಧರಮ್ ಸರ್ ನಮ್ ಕ್ರಿಯೇಟಿವ್ ಹೇಳಿದೆ ಸರ್ ಈಗ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ಅವ್ರ ಜೊತೆ ಎಷ್ಟು ಜಗಳ ಮಾಡಿದ್ದೀನಿ ಎಷ್ಟು ಜಗಳ ಮಾಡಿದ್ದೀನಿ ಅಂದ್ರೆ ಪ್ರತಿ ಒಂದು 5 ನಿಮಿಷ ಜಗಳ ಮಾಡೋದು ಮತ್ತೆ ಒಂದು ಥ್ಯಾಂಕ್ ಯು ಸರ್ ಕಿನ್ನಾಳ್ ರಾಜ್ ಸರ್ ನಮ್ದು ಲಿರಿಕ್ಸ್ ಬೇಸ್ಟ್ ಸೊ ನನ್ನ ಪಯಣದಲ್ಲಿ ನನ್ನ ಕೆಲವೊಂದಿಷ್ಟು ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಅಮೋರಾಜ್ ಅಂತ ಬಂದಿದ್ದಾರೆ ಅವರು ನಮ್ಮ ಮೊದಲು ನಮ್ಮ ಟ್ರಾವೆಲ್ ನಮ್ಮ ಜರ್ನಿ ಶುರು ಆಗಿದ್ದಾರಿಂದ ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕುಮಾರ್ ಅಣ್ಣ ಅಂತ ಇದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಬಿಸ್ನಂದಿನ ಡೈರೆಕ್ಟರ್ ಗುರು ಸರ್ ಬಂದಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಯಾವ್ದಾರ ಹೆಸರು ಮರ್ತ್ಬಿಟ್ಟಿದ್ರೆ ಸೊ ಕ್ಷಮೆ ಇರಲಿ Our special thanks to all BVRs who has come to here, our producers and our celebrities and friends. Thank you. This movie is releasing on 6th October. We request to watch in theatre and make it success. Thank you. Sorry. Sato, thank you Sato Bandarike. Moresh. Dream comes true now. एक दिन था जब मैं इस मूवी के लिए ऑडिशन दे रही थी और आज मैं यहाँ खड़ी हूँ स्टेज पर बहुत सारे लोगों का सपना होता है और मेरा सपना पूरा हुआ आज सॉरी इमोशनल ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬಹುತ್ ನರ್ವಸ್ ಹೂ ಜಬ್ ಮೈ ಟ್ರೇಲರ್ ದೇಖ ರೀ ಥಿ ಔರ್ ಜಬ್ ಮೈ ವಹಾಂ ಬೈಠ್ ಕೆ ಆಪ್ ಸಭಿ ಕಾ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಕರ್ ರಹಿ ಥಿ ಕಿ ಪತಾ ನಹೀ ಕ್ಯಾ ಹೋಗಾ ಇತನೆ ದಿನ ಸೆ ಜಬ್ ಸೆ ಹಮ್ನೆ ಮೂವಿ ಶೂಟ್ ಕರ್ಕೆ ಖತಮ್ ಕಿ ಔರ್
वी आर वेटिंग फॉर कि कब ट्रेलर रिलीज होगा और आप लोगों के रिएक्शंस आएंगे, आप लोग मुझे स्क्रीन में देख के कैसे रिएक्ट करेंगे, अच्छा लगेगा या बुरा लगेगा, आई डोंट नो, अभी भी मुझे नहीं पता। अब ये सब कुछ 6 तारीख को ही पता चलने वाला है जब आप लोगों के रिएक्शंस मिलने वाले हैं। और जो भी मैंने इस मूवी में किया है, जितने भी एफर्ट्स लगाए हैं, और ये जो मेरा कॉन्फिडेंस है, थैंक यू सो मच रमेश सर, पवन सर मेरे प्रोड्यूसर्स एंड डायरेक्टर सर, थैंक यू सो मच मुझ में इतना ट्रस्ट दिखाने के लिए कि हाँ मैं कर सकती हूँ। बिकॉज ऑफ द लैंग्वेज बहुत बड़ा बैरियर हो जाता है जब आप परफॉर्म करते हो, बट एक्टिंग जब आप परफॉर्म करने आते हो तो लैंग्वेज वहां से हट जाती है, सिर्फ एक्सप्रेशंस और बाकी चीजें काम आती है। मैंने कोशिश की है कि आप तक अपने दिल की बात पहुंचा पाऊं और शायद पहुंचा पाऊंगी, मुझे अपने आप पे भरोसा है। थैंक यू सो मच धर्मा सर, थैंक यू सो मच तिलक सर, एज आप दोनों मेरे बहुत सीनियर हैं, मैंने आप दोनों से बहुत कुछ सीखा है, हाउ टू परफॉर्म। एंड बहुत सारे सीन्स ऐसे होते थे जब मैं बहुत नर्वस होती थी, एंड मुझे आज भी याद है वो फर्स्ट सीन जब मुझे कैमरे के सामने देना था और मुझे धर्मा सर ने अपने पास बैठाया और बोला टेंशन मत लो, सब कुछ भूल जाओ कि तुम्हें लैंग्वेज आती है नहीं आती है, बस इमोशंस को पकड़ो और कर दो। और लिटरली आफ्टर 5 or 3 takes मैंने कर दिखाया और उसके बाद मैंने जो भी किया आपको स्क्रीन में दिखेगा। थैंक यू शशि सर मुझे लैंग्वेज के बारे में सिखाने के लिए, इमोशनली बहुत स्ट्रांग बनाने के लिए, थैंक यू सो मच ऑल टीम मेंबर्स, आकाश सर, धर्म सर, सर आप सभी को थैंक यू थैंक यू थैंक यू सो मच। प्लीज आप सभी के सपोर्ट और लव की जरूरत है, आप सभी के प्यार की जरूरत है, 6 तारीख को हमारी मूवी देखने जरूर आइए। और आप लोगों के रिव्यूज बहुत मैटर करते हैं, होप फॉर द पॉजिटिव रिव्यूज, थैंक यू सो मच। सो मैं डिस्कस पिक्चर रीमंत करेक्ट नाने पुश मे ಇವಾಗ ಹೇಳ್ಬೇಕಂದ್ರೆ ಧರ್ಮ ನಮ್ಮ ಫ್ರೆಂಡು, ಅವ್ರ ತಂದೆ ನಮ್ಮ ತಂದೆ ನಮ್ಮ ಸ್ನೇಹಿತರು, ಆ್ಯಂಡ್ ನಾನು ಅವ್ರ ಸ್ನೇಹಿತರು ಭಾಳ ಕೆಲಸ ಮಾಡಿದ್ದೀವಿ, ಆ್ಯಂಡ್ ಫಸ್ಟ್ ಟೈಮ್ ನಾನು ರಿಲೀಸ್ ಮಾಡ್ತಿರೋದು ಲಕ್ಕನ ಸ್ನೇಹಿತರು. ಸೊ ಇಲ್ಲ ಇಲ್ಲೇನು ಬಂದ ಇದೆ ಅಂದರೆ 6ನೇ ತಾರೀಕು ಏನು ರಿಲೀಸ್ ಡೇಟ್ ಫಿಕ್ಸ್ ಮಾಡಿದೆ ಚಿರು, ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಚಿರುನು, ಅದೇ ಸರ್ ಆ ಸಿನಿಮಾ ನಮ್ಮೆಗಳ ಮೇಲೆ ಇದೆ. ಸೊ ಅದು ನಮ್ಮೆಗಳ ಮೇಲೆ ಇರೋದ್ರಿಂದ ನಾವೇನು ಅದನ್ನ ಬಂದು ನಡೀತಿರೋದ್ರಿಂದ ಪ್ರೊಡ್ಯೂಸರ್ಸ್ ನಾವೇ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಒಂದು ವಾರ ರಿಲೀಸ್ ಹಿಂದೆ ಮುಂದೆ ಮಾಡಿದಾಗ ಥಿಯೇಟರ್ಸ್ ಹೇಳ್ದಂಗೆ ಥಿಯೇಟರ್ಸ್ ಚೆನ್ನಾಗಿ ಸಿಗುತ್ತೆ ಅಂಡ್ ಶೋದು ಚೆನ್ನಾಗಿ. ಇದಕ್ಕೇನಂದ್ರೆ ನಿಮ್ಮ ಸಿನಿಮಾ ಕಂಟೆಂಟ್ಸ್ ಇರೋದ್ರಿಂದ ಜನಕ್ಕೆ ರೀಚ್ ಆಗಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು ನಾವು. ಆ ರೀಚ್ ಆಗಿದ್ಮೇಲೆ ಆಟೋಮೆಟಿಕ್ ಜನ ತೊಗೊಳ್ತಾರೆ, ಮಾರ್ನಿಂಗ್ ಶೋ ತೊಗೊಳ್ತಾರೋ ನೈಟ್ ಶೋ ತೊಗೊಳ್ತಾರೋ ನಮ್ಗೆ ಆಗಿಲ್ಲ. ನೀವೇನ್ ಮಾಡಿದ್ರೆ ಕಂಟೆಂಟ್ಸ್ ಅದು ಪಬ್ಲಿಕ್ ಆಗಿದೆ, ಪಬ್ಲಿಕ್ ಅದನ್ನ ತೊಗೊಳೋದು. ನೀವು 100% ಹೇಳ್ದಂಗೆ ನಾವು ಶೋರ್ ನ ಇನ್ಕ್ರೀಸ್ ಮಾಡಿ ಕೊಟ್ಟೆ ಕೊಡ್ತೇವೆ, ಯಾಕಂದ್ರೆ ನಮ್ಗೆ ವೀಕ್ಲಿ ನಾವು ರಿಲೀಸ್ ಇರೋದ್ರಿಂದ ಡಿಸ್ಟ್ರಿಬ್ಯೂಟರ್ಸ್ ಕಿಂತ ಮುಂಚೆ ನಾವು ಒಂದು ಪ್ರೊಡ್ಯೂಸರ್. ಸೊ ಹೋಪ್ಫುಲ್ಲಿ ಎಲ್ಲ ಟೀಮ್ಗೆ ನಾನು ಗುಡ್ ಲಕ್ ಹೇಳ್ತೀನಿ ಆ್ಯಂಡ್ ನೀವೆಲ್ಲರೂ ನಮ್ಮ ಬೆಸ್ಟ್ ನಾವು ಮಾಡ್ಬಿಡ್ತೀವಿ. ಓಕೆ, ಆ್ಯಂಡ್ ಧರ್ಮ ಅವರಿಗೆ ಪಬ್ಲಿಸಿಟಿ ನನ್ನ ಕೈಗಿಲ್ಲ, ಪಬ್ಲಿಸಿಟಿ ಪ್ರೊಡ್ಯೂಸರ್ಸ್ ಕೈಗಿಲ್ಲ, ನನ್ನ ಕೈಗೆ ಒಳ್ಳೆ ಥಿಯೇಟರ್ಸ್. ಓಕೆ, ಸೊ ಪ್ರೊಡ್ಯೂಸರ್ಸ್ ಆ್ಯಂಡ್ ಗೆಟ್ ದ ಪಬ್ಲಿಸಿಟಿ. ಓಕೆ, ಥಿಯೇಟರ್ಸ್ ಐ ಕ್ಯಾನ್ ಗೆಟ್ ಯು ನೋ ಇಶ್ಯೂ, ಥಿಯೇಟರ್ಸ್ ತಾನೇ ಮಾಡ್ಬೋದು. ಓಕೆ, ಆ್ಯಂಡ್ ಬೈ, ಗುಡ್ ಲಕ್ ಫಾರ್ ಆಲ್ ದ ಟೀಮ್. ಅದೇ ಈಗ ಸಿಕ್ಸ್ತ್ ನಾನೇನೇ ಅಂತಂದ್ರೆ ಇವಾಗ ಧರ್ಮ ಹೇಳ್ದಂಗೆ ಶುರು ಎಲ್ಲರೂ ಸ್ನೇಹಿತರೆ ನಮಗೆ, ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಿ ಏನಾದರೂ ಒಂದು ವಾರ ಹಿಂದೆ ಮುಂದೆ ಬಂದ್ರೆ ಸೊ ಒಂದು ಟ್ರಿಬ್ಯೂಟ್ ಮಾಡೋಣ, ಯಾಕಂದ್ರೆ ಅದು ನಾವೇ ಸಪೋರ್ಟ್ ಮಾಡಿದ್ರಿಂದ ಎಲ್ಲ ಇನ್ನೂ ನೆಕ್ಸ್ಟ್ ವೀಕ್ ಅಲ್ಲ ಸಿನಿಮಾ ಆಯ್ತು. ಆಕ್ಚುಲಿ ಪ್ರೊಡ್ಯೂಸರ್ ಬರ್ಬೇಕಿತ್ತು, ರಮೇಶ್ ಅವ್ರು ಬಂದಿಲ್ಲ. ಸೊ ಫೋನ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಧರ್ಮ ನಾವೆಲ್ಲ ಒಂದ್ ಇದು ಮಾಡೋಣ, ಕನ್ವಿನ್ಸ್ ಮಾಡೋಣ. I work as a creative head under Kiran sir, Dharma sir, my heroine Rundvi ma'am and Tilak sir.
उन्होंने मुझे बहुत कुछ सिखाया और थैंक यू वेरी मच. सबसे पहले तो यही कहना चाहूंगा कि देयर आर सो मेनी स्टोरीज, मतलब हम लोग दिन में 10 स्टोरी सुनते हैं. कौन सर? 10 स्टोरी सुनते हैं दिन में. महीने में हम मे बी 300 स्टोरी सुनते हैं. सो आउट ऑफ 300 स्टोरीज देयर इज ओनली वन स्टोरी गेट सिलेक्टेड एंड दिस इज वन. और आउट ऑफ सो मेनी, लाइक साल में 3000 स्टोरी सुनने के बाद एक स्टोरी बनती है और एक मूवी बन जाती है एंड दैट मूवी कम्स टू रिलीज. सो वी आर रियली थैंकफुल दैट ऑल द टीम एफर्ट्स, और सबने बहुत मेहनत की है और सबसे बड़ी मेहनत हुई है मेरी, बिकॉज जब मैं यहाँ पे स्टोर मूवी स्टार्ट किया था माई वेट वॉज 110 kg एंड टूडे आई एम 140. सो थैंक यू बैंगलोर फॉर गिविंग मी सो मच ऑफ लव एंड होप फॉर द बेस्ट एंड ऑल द बेस्ट टू होल टीम एंड अवर अदर हीरो इज ऑल्सो हेयर. कैन यू प्लीज ब्रिंग रॉनी इन फ्रंट. राउंड ऑफ अप्लॉज फॉर रॉनी जिसके ऊपर टाइटल है रियो. व्हाट अ वॉक, डेंजरस गाय बट वेरी वेरी फ्रेंडली. ओहो एंड जोरावर. सो थैंक यू वेरी मच गाइस. 6 तारीख को हमारी फिल्म रिलीज हो रही है एंड वी आर होपिंग फॉर द बेस्ट एंड वी नीड ऑल योर सपोर्ट टू मेक इट सक्सेसफुल. And thank you, Kiran sir, for being very supportive. Thank you, everybody. And I'll just pass it on to someone who can just take it over. Nandini, Tandake, thank you so much. Yelru, Nirdeshak, Nirdeshak, Prathiyobrigo. Thank you so much. And undu negative shade patra madidini. But actually, teaser torsange, nijalu kolegaru antu nanalla. But actually, bere yara yara teaser nodidre name kolegaru antu anusute. But nanalla andre ina reveal agidre actually navella adu. ಬಟ್ ಇನ್ನು ಇದರ ಬೇರೆ ಇದೆ, ಬೇರೆ ತರದ ಒಂದು ಕತೆ ಇದೆ ಸಿನಿಮಾಲ್ಲಿ. ಖಂಡಿತವಾಗ್ಲೂ ಧರ್ಮ ಸಾರ್ಗೆ ಈ ಸಿನಿಮಾ ಖಂಡಿತವಾಗ್ಲೂ ಪ್ರೇ ಕೊಡುತ್ತೆ. ಯಾಕಂದ್ರೆ ಆಡಿ ಸಿನಿಮಾ ನಾನು ನೋಡಿದ್ದೀನಿ, ನನಗೆ ಈ ಸಿನಿಮಾ ಬ್ಯೂಟಿಫುಲ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನನಗೆ ಡಾಗ್ ಜೊತೆ ಫೈಟ್ ಮಾಡಿದ್ದೆ. ಆಕ್ಚುಲಿ ಶೂಟಿಂಗ್ ದಿನ ನಮ್ದು ಸೇಮ್ ಕಾಸ್ಟ್ಯೂಮ್ ಮಾಡ್ಕೊಂಡು ಅವ್ರು ಅಲ್ಲೇ ಇದಾರೆ, ಸೇಮ್ ಕಾಸ್ಟ್ಯೂಮ್ ಹಾಕೊಂಡು ಆ ಕಡೆ ಇದ್ರೆ ಓಡಾಡ್ತಾ ಇದ್ರೆ. ಆಕ್ಚುಲಿ ನನಗೆ ಓಡಾಡ್ತೀನಿ, ಟೂ ಹಾಕೊಂಡ್ಬಿಡ್ತೀನಿ ಅಂತ ಅಂದ್ರೆ, ಇಲ್ಲ ಸರ್ ನಾನೇ ಮಾಡ್ತೀನಿ ಅಂತ ಹೇಳಿ ಅದ್ರ ಜೊತೆ ಫೈಟ್ ಮಾಡಿದ್ದೆ. ಆಕ್ಚುಲಿ ಒರಿಜಿನಲ್ ಫೈಟ್ ಅದ್ರ ಜೊತೆ ಫೈಟ್ ಮಾಡಿದ್ರೆ ತುಂಬಾ ಆಕ್ಚುಲಿ ತುಂಬಾ ಕೋಆಪರೇಟ್ ಮಾಡ್ತು. ಆಮೇಲೆ ಅದು ಮುಖ ಮೇಲೆ ಹೇಳಿದ್ರು ಆಕ್ಚುಲಿ ಅವರು, ಸರ್ ಆಕ್ಚುಲಿ ಇದು ಫಸ್ಟ್ ಪಿಕ್ಚರ್ ಇದು ಅಂತ ಹೇಳಿದ್ರು, ನೀವು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತು, ತುಂಬಾ ಖುಷಿ ಇದೆ ಈ ಸಿನಿಮಾ ಕಾಣಿಸ್ಕೊಂಡಿರೋದು. ಖಂಡಿತವಾಗ್ಲೂ ಈ ಸಿನಿಮಾ ದೊಡ್ಡ ಮಟ್ಟ ಸಕ್ಸಸ್ ಆಗುತ್ತೆ, ನಿಮ್ಗೆಲ್ಲರೂ ಸಪೋರ್ಟ್ ಇರಲಿ. ಕಿರಣ್ ಸರ್ ಖಂಡಿತ ಈ ಸಿನಿಮಾ ದೊಡ್ಡ ಬ್ರೇಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜೈ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ ಯು. ಮೊದಲಿಗೆ ಮಾಧ್ಯಮದವರಿಗೆ ನಮಸ್ಕಾರ. ನಮ್ಮ ಎರೋನಿ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಲು ಸಾಧ್ಯ. ನನ್ನ ಕಿರು ಪರಿಚಯ, ನಾನು ಮೂಲತಃ ಕೊಡೋದು, ನನ್ನ ಹೆಸರು ರತನ್ ಚಂಗಪ್ಪ. ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಕಬ್ಜದಲ್ಲಿ ಸಣ್ಣ ಒಂದು ಪಾತ್ರ, ನಂತರ ಪ್ರಿಯಾಂಕಾ ಮೇಡಮ್ ಅವ್ರ ಜೊತೆ ಮಿಸ್ತಂದಿನಿ ಸಿನಿಮಾದಲ್ಲಿ ಕಳನಟನ ಪಾತ್ರ ಮಾಡಿದ್ದು. ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಕೊಟ್ಟು ನಾನು ಕೆಲಸ ಮಾಡಿದ ಸಿನಿಮಾ ಆಗಿದ್ದಾರೆ. ಥ್ಯಾಂಕ್ ಯು ಕಿರಣ್. ನಾನು ಕಂಪೋಸರ್ ಆಗಿ ಒಂದು 30 seconds ಒಂದು ಮ್ಯೂಸಿಕ್ ಬಿಟ್ ಕೊಟ್ಟಿದ್ದೆ. ಆ ಮ್ಯೂಸಿಕ್ ಬಿಟ್ ಕೇಳ್ತಿಲ್ಲ ಸರ್, ರೋನಿ ಮೂವಿ ನೀವೇ ಮಾಡಿ ಅಂತ ನಮ್ಮ ಧರಮ್ ಸರ್ಗೆ ಆಮೇಲೆ ಕಿರಣ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಿಲಕ್ ಸರ್ ಹೇಳ್ತಾರೆ, ಟ್ಯಾಲೆಂಟ್ ವಿಲ್ ಆಲ್ವೇಸ್ ಫೈಂಡ್ ಇಟ್ಸ್ ಓನ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಬಟ್ ನನ್ನ ಟ್ಯಾಲೆಂಟ್ ಗುರುತಿಸಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ತಿಲಕ್ ಸರ್ ಥ್ಯಾಂಕ್ ಯು. ಅವ್ರ ಜೊತೆ ಮಾಡೋದು ಯಾಕಂದ್ರೆ ಡೈರೆಕ್ಟರ್ ಸರ್ ಹೇಳಿದ್ರು ಕಿರಣ್ ಸರ್ ನಿಮ್ಗೂ ಮತ್ತೆ ಲಿಯೋಗೆ ಬಾಂಡಿಂಗ್ ಚೆನ್ನಾಗಿರ್ಬೇಕಂದ್ರೆ ಎವ್ರಿ ಡೇ ಹೋಗ್ಬೇಕಂತ. ಇವರು ಬಾಂಬೆಯಿಂದ ಬ್ಯಾಂಗ್ಳೂರ್ ಬಂದು 15 days ಕಂಟಿನ್ಯೂಸ್ ಆಗಿ ಒಂದ್ ದಿವಸ ಮಿಸ್ ಮಾಡ್ತೀರಾ, ನಾನೇ ಒಂದೊಂದ್ ದಿವಸ ಹೋಗಿಲ್ಲ ಅಂದ್ರೂ ಗ್ರೌಂಡ್ಗೆ ಅವ್ರು ಇರೋರು ಲಿಯೋನ ಕರ್ಕೊಂಡು. ಈ ಸಿನಿಮಾದಲ್ಲಿ ಅವ್ರ ಜೊತೆ ಏನ್ ಬಾಂಡಿಂಗ್ ಬಂದಿದೆ ನನ್ನ ಎಫರ್ಟ್ಗಿನ್ನ ಅವ್ರ ಎಫರ್ಟೇ ಇದರಲ್ಲಿ ಕಾಣಿಸುತ್ತೆ. ನಾ ಏನ್ ಹೇಳ್ಬಿಟ್ಟಿದೀನಿ ಕ್ಲೀನ್ ಆಗಿ ಅದನ್ನ ಕಲ್ತ್ಕೊಂಡು ಶೂಟಿಂಗ್ ಟೈಮ್ ಅಲ್ಲಿ ಈಸಿ ಆಯ್ತು ಸರ್. ಮತ್ತೆ ವರ್ಧನ್ ಸರ್ ಬಗ್ಗೆ ಸರ್ ಶುಭಾಗ ಸರ್, ಯಾರು ಡೂಪ್ ಹಾಕ್ತೀನಿ ಅದಕ್ಕೆ ಬೇರೆ ಆರ್ಟಿಸ್ಟ್ಗಳು ಒಪ್ಕೊಳ್ಳಲ್ಲ ಸರ್ ಟಾಪ್ ಜೊತೆ ಮಾಡಕ್ಕೆ, ಭಯ ಬೀಳ್ತಾ ಅದು ರಾಟ್ ವೀಲರ್ ಜೊತೆ ಮಾಡಕ್ಕೆ. ನಾ ಕೇಳಿದೆ ಫಸ್ಟ್ ಸರ್ ನೀವೇನು ಭಯ ಪಟ್ಟಿಲ್ಲ ಅಂದ್ರೆ ನಿಮ್ ಜೊತೆ ಆಕ್ಟ್ ಮಾಡಿಸ್ತೀನಿ ಅಂತ. ಆಕ್ಚುಲಿ ಕಿಲ್ ಮಾಡೋದಿದೆ ಅವನು ಇವ್ರನ್ನ ಇಬ್ರು, ನಾ ಏನ್ ಹೇಳ್ಬಿಟ್ಟಿ ಅದೇ ಮಾಡಿದ್ರು. ಬಟ್ ಏನಂದ್ರೆ ಬೇರೆಯವ್ರಿಗೆಲ್ಲ ಭಯ ಆಗ್ತಿತ್ತು ಸರ್, ಯಾಕಂದ್ರೆ ಡಾಗ್ ಮುಂದೆ ಎದ್ರುಕೊಳ್ತಾರೆ ಇವ್ರ ಆರ್ಟಿಸ್ಟ್ಗಳು, ಯಾಕಂದ್ರೆ ಡಾಗ್ ತುಂಬಾ ವೈಟ್ ಆಗಿದೆ ಅಂತ. ಬಟ್
ಇಬ್ರು ಜೊತೆ ಚೆನ್ನಾಗಿ ಮಾಡಿದ್ರು ಸರ್. ಅದು ಆ ಸೀನ್ ಅಲ್ಟಿಮೇಟ್ ಆಗಿ ಬಂದಿದೆ. ಆ ಸಿನಿಮಾ ನೀವು ನೋಡಿದಾಗ ಆ ಡಾಗ್ ಫೈಟಿಂಗ್ ಸೀನೇ ನಾನು ಚೆನ್ನಾಗಿ ಇದು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು.